ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ವಿಧಾನಸಭಾ ಚುನಾವಣೆಗೆ ಅಸಲಿ ರಣ ಜೆಡಿಎಸ್ ಮೊಳಗಿಸಿದೆ ಜೆಡಿಎಸ್ ತನ್ನ ಮೊದಲ ಪಟ್ಟಿಯನ್ನ ಅಧಿಕೃತವಾಗಿ ರಿಲೀಸ್ ಮಾಡಿದೆ ತೊಂಬತ್ಮೂರು ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಅದನ್ನ ನಾವು ನಿಮಗೆ ಹೋಗ್ತೀವಿ ಮೊದಲನೇದಾಗಿ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ನಾಸೀರ್ ಬಾಪುಲ್ ಸಾಬ್ ಭಗವಾನ್ ಅವರಿಗೆ ಬೈಲಹೊಂಗಲದಲ್ಲಿ ಶಂಕರ ಮಾಡಲಗಿ ಬದಾಮಿಯಲ್ಲಿ ಹನುಮಂತಪ್ಪ ಬಿ ಮಾವಿನ ಮರದ ಮುದ್ದೆಬಿಹಾಳದಲ್ಲಿ ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ ದೇವರ ಹಿಪ್ಪರ್ಗೆಯಲ್ಲಿ ರಾಜಗೌಡ ಪಾಟೀಲ್ ಬಸವನ ಬಸವನ ಬಾಗೇವಾಡಿಯಲ್ಲಿ ಪರಮಾನಂದ ಬಸಪ್ಪ ತನಿಖೆದಾರ ಬಬಲೇಶ್ವರದಲ್ಲಿ ಬಸವರಾಜ ಹೊನವಾಡ ನಾಗಠಾಣ ಎಸ್ಸಿ ಮೀಸಲು ಕ್ಷೇತ್ರ ಇಲ್ಲಿ ದೇವಾನಂದ ಪಿ ಚೌಹಾಣ್ ಹಿಂಡಿ ಕ್ಷೇತ್ರದಲ್ಲಿ ಬಿಡಿ ಪಾಟೀಲ್ ಸಿಂದಗಿಯಲ್ಲಿ ಶಿವಾನಂದ ಪಾಟೀಲ್ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಶಿವಕುಮಾರ್ ನಾಟೇಕರ್ ಸೇಡಂನಲ್ಲಿ ಬಾಲರಾಜ್ ಗುತ್ತೇದಾರ ಚಿಂಚೋಳಿ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಸಂಜೀವ್ ಯಾಕಾಪುರ ಆಳಂದ ಕ್ಷೇತ್ರದಲ್ಲಿ ಶ್ರೀಮತಿ ಮಹೇಶ್ವರಿ ವಾಲೆ ಗುರುಮಿಟ್ಗಲ್ನಲ್ಲಿ ನಾಗನಗೌಡ ಕಂದಕೂರ್ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಸಿಎಂ ಫಯಾಜ್ ಬೀದರ್ ಕ್ಷೇತ್ರದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಬೀದರ ಕ್ಷೇತ್ರದಲ್ಲಿ ರಮೇಶ್ ಪಾಟೀಲ್ ಹಾಗೆ ಬಸವ ಕಲ್ಯಾಣದಲ್ಲಿ ಶ್ರೀ ಎಸ್ ವೈ ಖಾದ್ರಿ ಇನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಎಸ್ ಟಿ ಕ್ಷೇತ್ರ ಇಲ್ಲಿ ಶ್ರೀ ನರಸಿಂಹ ನಾಯಕ್ ಅವರಿಗೆ ಅವಕಾಶವನ್ನ ಕೊಟ್ಟಿದೆ ಜೆಡಿಎಸ್ ಇನ್ನು ಮಾನ್ವಿ ಎಸ್ ಟಿ ಕ್ಷೇತ್ರ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ದೇವದುರ್ಗ ಎಸ್ ಟಿ ಮೀಸಲು ಕ್ಷೇತ್ರ ಶ್ರೀಮತಿ ಕರೆಮ್ಮಾಜಿ ನಾಯಕ್ ಲಿಂಗಸಗೂರು ಎಸ್ ಸಿ ಕ್ಷೇತ್ರ ಇಲ್ಲಿ ಶ್ರೀ ಸಿದ್ದು ಬಂಡಿ ಅವರಿಗೆ ಜೆಡಿಎಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಹುರಿಯಾಳನ್ನಾಗಿ ಮಾಡಿದೆ ಇಂದು ಸಿಂಧನೂರು ಕ್ಷೇತ್ರದಲ್ಲಿ ಶ್ರೀ ವೆಂಕಟರಾವ್ ನಾಡಗೌಡ ಕುಷ್ಟಗೇಲಿ ಶ್ರೀ ತುಕಾರಾಮ್ ಸುರ್ವಿ ಇದೀಗ ಇಪ್ಪತ್ತಾರನೇ ಕ್ಷೇತ್ರ ಕನಕಗಿರಿ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಅಶೋಕ ಹು ಹುಂಬಲಟ್ಟಿ ಹಾಗೆ ಹಾವೇರಿ ಎಸ್ಸಿ ಕ್ಷೇತ್ರದಲ್ಲಿ ತುಕಾರಾಮ್ ಮಾಳಗಿ ಹಿರೇಕೆರೂರಿನಲ್ಲಿ ಜಯಾನಂದ ಜಾಣನವರ್ ರಾಣಿಬೆನ್ನೂರು ಶ್ರೀ ಮಂಜುನಾಥ ಗೌಡ ಹೂವಿನ ಹಡಗಲಿ ಕ್ಷೇತ್ರದಲ್ಲಿ ಶ್ರೀ ಪುತ್ರೇಶ್ ಸಂಡೂರು ಎಸ್ಸಿ ಕ್ಷೇತ್ರ ಶ್ರೀ ಸೋಮಪ್ಪ ಚಳಕೆರೆ ಎಸ್ಟಿ ಕ್ಷೇತ್ರ ರವೀಶ್ ಹೊಸದುರ್ಗದಲ್ಲಿ ಎಂ ತಿಪ್ಪೇಸ್ವಾಮಿ ಹರಿಹರದಲ್ಲಿ ಎಚ್ ಎಸ್ ಶಿವಶಂಕರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಮಾನುಲಾ ಜನ್ನಗಿರಿಯಲ್ಲಿ ಯೋಗೇಶ್ ಹೊನ್ನಾಳಿಯಲ್ಲಿ ಶಿವನ ಮೂರ್ತಿಗೌಡ ಶಿವಮೊಗ್ಗ ಗ್ರಾಮೀಣ ಎಸ್ಸಿ ಕ್ಷೇತ್ರ ಮಾಜಿ ಎಂಎಲ್ ಎ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಭದ್ರಾವತಿಯಲ್ಲಿ ಶಾರದಾ ಅಪ್ಪಾಜಿಗೌಡ ತೀರ್ಥಹಳ್ಳಿಯಲ್ಲಿ ರಾಜಾರಾಮ್ ಶೃಂಗೇರಿಯಲ್ಲಿ ಸುಧಾಕರ್ ಶೆಟ್ಟಿ ಮೂಡಗೆರೆ ಕ್ಷೇತ್ರದಲ್ಲಿ ಬಿಬಿ ನಿಂಗಯ್ಯ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ತಿಮ್ಮಶೆಟ್ಟಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸಿಬಿ ಸುರೇಶ್ ಬಾಬು ತುರುವೇಕೆರೆಯಲ್ಲಿ ಎಂಟಿ ಕೃಷ್ಣಪ್ಪ ಹಾಗೆ ಕುಣಿಗಲ್ ಕ್ಷೇತ್ರದಲ್ಲಿ ಡಿ ನಾಗರಾಜಯ್ಯ ತುಮಕೂರು ನಗರ ಕ್ಷೇತ್ರದಲ್ಲಿ ಗೋವಿಂದರಾಜು ತುಮಕೂರು ಗ್ರಾಮೀಣ ಕ್ಷೇತ್ರದಲ್ಲಿ ಡಿಸಿ ಗೌರಿಶಂಕರ್ ಕೊರಟಗೆರೆ ಎಸ್ ಸಿ ಮಿಶೋಲ್ ಕ್ಷೇತ್ರದಲ್ಲಿ ಸುಧಾಕರ್ ಲಾಲ್ ಗುಬ್ಬಿ ಕ್ಷೇತ್ರದಲ್ಲಿ ಶ್ರೀ ನಾಗರಾಜು ಅವರಿಗೆ ಟಿಕೆಟ್ ಅನ್ನು ಘೋಷಿಸಲಾಗಿದೆ ವೀಕ್ಷಕರೇ ಕರ್ನಾಟಕ ಟಿವಿ ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಇದೆ ಮೊದಲ ಪಟ್ಟಿಯಲ್ಲಿ ತೊಂಬತ್ಮೂರು ವಿಧಾನಸಭಾ ಕ್ಷೇತ್ರಗಳು ಮೊದಲ ವಿಡಿಯೋದಲ್ಲಿ ಇಪ್ಪತ್ತೈದು ಇದೀಗ ಎರಡನೇ ವಿಡಿಯೋದಲ್ಲಿ ಐವತ್ತು ಕ್ಷೇತ್ರಗಳ ಅಂದ್ರೆ ಇಪ್ಪತ್ತೈದು ಎರಡನೇ ಇಪ್ಪತ್ತೈದು ಕ್ಷೇತ್ರಗಳ ಅಭ್ಯರ್ಥಿಯನ್ನ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ ಗುಬ್ಬಿಯಲ್ಲಿ ಶ್ರೀ ನಾಗರಾಜು ಅವರಿಗೆ ಗುಬ್ಬಿ ಶ್ರೀನಿವಾಸ್ ಅವರ ವಿರುದ್ಧ ಗುಬ್ಬಿ ಶ್ರೀನಿವಾಸ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ನಾಗರಾಜ್ಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ಐವತ್ತೊಂದನೇ ಕ್ಷೇತ್ರ ಪಾವಗಡ ಎಸ್ಸಿ ಇಲ್ಲಿ ತಿಮ್ಮರಾಯಪ್ಪ ಐವತ್ತೆರಡನೇ ಕ್ಷೇತ್ರ ಮಧುಗಿರಿ ಶ್ರೀ ವೀರಭದ್ರಯ್ಯ ಗೌರಿಬಿದೂರ್ನಲ್ಲಿ ನರಸಿಂಹಮೂರ್ತಿ ಬಾಗೇಪಲ್ಲಿಯಲ್ಲಿ ರೆಡ್ಡಿ ಚಿಕ್ಕಬಳ್ಳಾಪುರದಲ್ಲಿ ಕೆಪಿ ಬಚ್ಚೇಗೌಡ ಶಿಡ್ಲಘಟ್ಟದಲ್ಲಿ ರವಿಕುಮಾರ್ ಚಿಂತಾಮಣಿಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಶ್ರೀನಿವಾಸಪುರದಲ್ಲಿ ಜಿ ಕೆ ವೆಂಕಟ ಶಿವರೆಡ್ಡಿ ಮುಳಬಾಗಿಲು ಎಸ್ಸಿ ಮೀಸಲು ಕ್ಷೇತ್ರ ಸಮೃದ್ಧಿ ಮಂಜುನಾಥ್ ಕೆಜಿಎಫ್ ಎಸ್ಸಿ ಮೀಸಲು ಕ್ಷೇತ್ರ ರಮೇಶ್ ಬಾಬು ಬಂಗಾರಪೇಟೆ ಎಸ್ಸಿ ಮೀಸಲು ಕ್ಷೇತ್ರ ಎಂ ಮಲ್ಲೇಶ್ ಬಾಬು ಕೋಲಾರದಲ್ಲಿ ಸಿಎಂಆರ್ ಶ್ರೀನಾಥ್ಗೆ ಟಿಕೆಟ್ ಅನ್ನ ಘೋಷಿಸಿದೆ ವೈಕ್ಷಕರ ಮಾಲೂರು ಕ್ಷೇತ್ರದಲ್ಲಿ ಜೆಇ ರಾಮೇಗೌಡ ಬ್ಯಾಟರಾಯನಪುರದಲ್ಲಿ ವೇಣುಗೋಪಾಲ್ ದಾಸರಹಳ್ಳಿಯಲ್ಲಿ ಮಂಜುನಾಥ್ ಹೆಬ್ಬಾಳದಲ್ಲಿ ಮೋಹಿನ ಅಲ್ತಾಫ್ ಗಾಂಧಿನಗರದಲ್ಲಿ ವಿ ನಾರಾಯಣಸ್ವಾಮಿ ರಾಜಾಜಿನಗರದಲ್ಲಿ ಗಂಗಾಧರ ಮೂರ್ತಿ ಗೋವಿಂದರಾಜನಗರದಲ್ಲಿ ಆರ್ ಪ್ರಕಾಶ್ ಬಸವನಗುಡಿಯಲ್ಲಿ ಅರಮನೆ ಶಂಕರ್ ಏನೋ ಬೆಂಗಳೂರು ದಕ್ಷಿಣದಲ್ಲಿ ಪ್ರಭಾಕರ ರೆಡ್ಡಿ ಆನೆಕಲ್ ಮೀಸಲು ಕ್ಷೇತ್ರ ಎಸ್ಸಿ ಇಲ್ಲಿ ಕೆಪಿ ರಾಜು ದೇವನಹಳ್ಳಿ ಮೀಸಲು ಕ್ಷೇತ್ರ ನಿಸರ್ಗ ನಾರಾಯಣ ಸ್ವಾಮಿ ಅವರು ದೊಡ್ಡಬಳ್ಳಾಪುರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಟಿಕೆಟ್ ಅಂತ ಈಗ ಮುನೇಗೌಡ ಅವರಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ದೊಡ್ಡಬಳ್ಳಾಪುರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ಪಕ್ಷ ಘೋಷಿಸಿದೆ ನೆಲಮಂಗಲದಲ್ಲಿ ಶ್ರೀನಿವಾಸ ಮೂರ್ತಿ ಮಾಗಡಿಯಲ್ಲಿ ಎ ಮಂಜುನಾಥ್ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದು ಅಧಿಕೃತ ಘೋಷಣೆ ವೀಕ್ಷಕರೇ ನಿಖಿಲ್ ಸ್ವಾಮಿಗಾಗಿ ಅವರ ತಾಯಿ ಅನಿತಾ ಕುಮಾರ್ ಸ್ವಾಮಿ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಇದು ಅಧಿಕೃತ ಘೋಷಣೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಅಖಾಡಕ್ಕೆ ಇಳಿಯಲಿದ್ದಾರೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಳವಳಿಯಲ್ಲಿ ಕೆ ಅನ್ನದಾನಿ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣ ಏನು ಮೇಲುಕೋಟೆಯಲ್ಲಿ ಸಿ ಎಸ್ ಪುಟ್ಟರಾಜು ಮಂಡ್ಯದಲ್ಲಿ ಎಂ ಶ್ರೀನಿವಾಸ್ ಶ್ರೀರಂಗಪಟ್ಟಣದಲ್ಲಿ ರವೀಂದ್ರ ಶ್ರೀಕಂಠಯ್ಯ ನಾಗಮಂಗಲದಲ್ಲಿ ಸುರೇಶ್ ಗೌಡ ಕೆಆರ್ಪೇಟೆಯಲ್ಲಿ ಎಚ್ ಡಿ ಮಂಜುನಾಥ್ ಪಿರಿಯಾಪಟ್ಟಣದಲ್ಲಿ ಕೆ ಮಹಾದೇವ್ ಕೆಆರ್ ನಗರದಲ್ಲಿ ಸಾರಾ ಮಹೇಶ್ ಹುಣಸೂರಿನಲ್ಲಿ ಹರೀಶ್ ಗೌಡ ಚಾಮುಂಡೇಶ್ವರಿಯಲ್ಲಿ ಜಿ ಟಿ ದೇವೇಗೌಡ ಅವರಿಗೆ ಟಿಕೆಟ್ ಅನ್ನು ಘೋಷಿಸಲಾಗಿದೆ ಇನ್ನು ಟಿ ನರಸಿಂಪುರ ಎಸ್ ಸಿ ಮೀಸಲು ಕ್ಷೇತ್ರ ಶ್ರೀ ಅಶ್ವಿ ಅಶ್ವಿನ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ಘೋಷಿಸಲಾಗಿದೆ ವರುಣಾದಲ್ಲಿ ಅಭಿಷೇಕ್ ವರ್ಣದಲ್ಲಿ ಅಭಿಷೇಕ್ ಟಿಕೆಟ್ ಘೋಷಿಸಲಾಗಿದೆ ಕೃಷ್ಣರಾಜದಲ್ಲಿ ಮಲ್ಲೇಶ್ ಹಾಗೆ ಹನೂರು ಚಾಮರಾಜನಗರದ ಹನೂರಿನಲ್ಲಿ ಮಂಜುನಾಥ್ಗೆ ಟಿಕೆಟ್ ಅನ್ನ ಘೋಷಿಸಲಾಗಿದೆ ಹಾಸನದ ಯಾವುದೇ ಟಿಕೆಟ್ಗಳು ಕೂಡ ಇನ್ನು ಅಧಿಕೃತವಾಗಿ ಪ್ರಕಟಣೆ ಆಗಿಲ್ಲ ಸಾಕಷ್ಟು ಕಾಂಟ್ರವರ್ಸಿ ಮತ್ತು ಚರ್ಚೆಯಲ್ಲಿರುವಂತಹ ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಹೀಗಾಗಿ ಅಭ್ಯರ್ಥಿಗಳ ಸಾಮರ್ಥ್ಯ ಮತ್ತು ಗೆಲುವನ್ನ ಹೆಚ್ಚಾಗಿ ದಾಖಲಿಸಬಹುದಾದಂತಹ ಕ್ಷೇತ್ರಗಳ ಟಿಕೆಟ್ ಅನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ತೊಂಬತ್ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಜೆಡಿಎಸ್ ನಿಂದ ಕಣಕ್ಕಿಳಿಯೋರು ಯಾರು ಅನ್ನೋದನ್ನ ಇದೀಗ ಅಧಿಕೃತವಾಗಿ ಜೆಡಿಎಸ್ ರಿಲೀಸ್ ಮಾಡಿದೆ ಕರ್ನಾಟಕ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನೀಡ್ತಾ ಇದೆ ಕರ್ನಾಟಕ ಟಿವಿಯ ಎಲ್ಲ ರಾಜಕೀಯ ಅಪ್ಡೇಟ್ಗಳಿಗಾಗಿ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಧನ್ಯವಾದಗಳು